ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಕನ್ನಡ ಮೀಡಿಯಂ ಕೋಟಾ ಹಾಗೆ ರೂರಲ್ ಕೋಟಾ ಏನಿದೆ ಇದಕ್ಕೋಸ್ಕರ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಎಲಿಜಿಬಿಲಿಟಿ ಏನು ಅಪ್ಲಿಕೇಶನ್ಲಿ ಯಾವ ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು ಹಾಗೆ ಈ ಕನ್ನಡ ಮೀಡಿಯಂ ಕೋಟಾ ಹಾಗೆ ರೂರಲ್ ಕೋಟಾದ ಯೂಸಸ್ ಏನು ಎಲ್ಲ ವಿಷಯಗಳನ್ನ ತಿಳಿದುಕೊಳ್ತಾ ಇದಾವೆ ನಂತರ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಸಹಾಯ ಆಗದೆ ತಪ್ಪದೆ ಲೈಕ್ ಮಾಡಿ ಈ ಚಾನಲ್ಗೆ ಮೂಲವಾರಿಗೆ ವಿಸಿಟ್ ಮಾಡ್ತಿದ್ರೆ ತಪ್ಪದೆ ಹಾ ಸಬ್ಸ್ಕ್ರೈಬ್ ಕೂಡ ಮಾಡಿ ಸರಿ ಈಗ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ ಕನ್ನಡ ಮೀಡಿಯಂ ಕೋಟ ಹಾಗೆ ರೂರಲ್ ಕೋಟಾ ಇದರ ಯೂಸಸ್ ಇರು ಇದನ್ನು ತಿಳ್ಕೊಳ್ಳೋದಾದ್ರೆ ಈಗ ರಿಸರ್ವ್ಡ್ ಸೀಟ್ಸ್ ಇರುತ್ತೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹಾಗೆ ರೂರಲ್ ಕೋಟಾ ಇರುವಂತಹ ವಿದ್ಯಾರ್ಥಿಗಳಿಗೆ ರಿಸರ್ವ್ಡ್ ಸೀಟ್ಸ್ ಇರುತ್ತೆ ಇದೀಗ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಈಗ ಎಕ್ಸಾಂಪಲ್ಗೆ ಯಾವುದೋ ಒಂದು ಬೆಸ್ಟ್ ಎಂಜಿನಿಯರಿಂಗ್ ಕಾಲೇಜ್ ಇದೆ ಅಲ್ಲಿ ಕೂಡ ಕನ್ನಡ ಮೀಡಿಯಂ ಕೋಟಾ ಹಾಗೆ ರೂರಲ್ ಕೋಟಾ ಇರೋರಿಗೆ ರಿಸರ್ವ್ಡ್ ಸೀಟ್ಸ್ ಇರುತ್ತೆ ಈಗ ಅಕಸ್ಮಾತ್ ಆಗಿ ನಿಮ್ಮ ರ್ಯಾಂಕ್ಗೆ ಆ ಒಂದು ಬೆಸ್ಟ್ ಕಾಲೇಜ್ ಒಳಗಡೆ ಸೀಟ್ ಅವೈಲಬಲ್ ಇಲ್ಲದೆ ಇರಬಹುದು ಅದರ ಸಂದರ್ಭದಲ್ಲಿ ನಿಮಗೆ ಕನ್ನಡ ಮೀಡಿಯಂ ಕೋಟಾ ಅಥವಾ ರೂರಲ್ ಕೋಟಾ ಇದ್ರೆ ಆ ಕಾಲೇಜಲ್ಲಿ ನಿಮ್ಮ ರ್ಯಾಂಕಿಂಗ್ಗೆ ಕನ್ನಡ ಮೀಡಿಯಂ ಕೋಟಾ ಹಾಗೆ ರೂರಲ್ ಕೋಟಾ ಅಂಡರ್ ಸೀಟ್ ಅವೈಲೇಬಲ್ ಇದ್ರೆ ನಿಮಗೆ ಸೀಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ ಅಂದ್ರೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುವಂತಹ ಚಾನ್ಸ್ ಇರುತ್ತೆ ಅದಕ್ಕೆ ಈ ಕನ್ನಡ ಮೀಡಿಯಂ ಕೋಟಾ ಮತ್ತು ರೂರಲ್ ಕೋಟಾ ಎಂದ್ ನಿಮಗೆ ಹೆಲ್ಪ್ ಮಾಡೋದು ಸರಿನಾ ಈಗ ಅಪ್ಲಿಕೇಶನ್ ಅಲ್ಲಿ ಎಲ್ಲಿ ಈ ಕನ್ನಡ ಮೀಡಿಯಂ ಕೋಟಾ ರೀತಿ ರೂರಲ್ ಕೋಟಾ ಅನ್ನ ಕ್ಲೇಮ್ ಮಾಡಬೇಕು ಅದನ್ನು ತಿಳ್ಕೊಳ್ದಾದ್ರೆ ನಿಮಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಲ್ಲಿ ರಿಸರ್ವೇಶನ್ ಅಂತ ಒಂದು ಟ್ಯಾಬ್ ಕಾರ್ಡ್ ಅಲ್ಲಿ ರೂರಲ್ ಕೋಟಾ ಏನಿದೆ ಅದಕ್ಕೆ ಆಪ್ಷನ್ ಕೇಳಿರ್ತಾರೆ ಅಂದ್ರೆ ನಿಮಗೆ ರೂರಲ್ ಕೋಟಾ ಅಪ್ಲೈ ಆಗತ್ತ ನೀವು ರೂರಲ್ ಕೋಟಾವನ್ನ ಕ್ಲೇಮ್ ಮಾಡ್ತೀರಾ ಅಂತ ಕೇಳಿರ್ತಾರೆ ಸೊ ನೀವು ರೂರಲ್ ಕೋಟಾವನ್ನ ಕ್ಲೇಮ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದರೆ ಆಯ್ತು ಅದರ ನಂತರ ಈ ರೂರಲ್ ಕೋಟಾಕ್ಕೆ ಸಂಬಂಧ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡೋದಿರತ್ತೆ ಅದ್ರ ಬಗ್ಗೆ ಆಮೇಲೆ ತಿಳ್ಕೊಳ್ಳೋಣ ಸರಿ ಈ ರೀತಿ ಈ ಒಂದು ರೂರಲ್ ಕೋಟಾವನ್ನ ಕ್ಲೇಮ್ ಮಾಡೋದಿರತ್ತೆ ಹಾಗೆ ಕನ್ನಡ ಮೀಡಿಯಂ ಕೋಟ ಏರಿದೆ ಅದನ್ನ ಯಾವ ರೀತಿ ಕ್ಲೇಮ್ ಮಾಡೋದು ತಿಳ್ಕೊಳದಾದ್ರೆ ಈಗ ರಿಸರ್ವೇಶನ್ ಟ್ಯಾಬ್ ಏರಿದೆ ಅದರಲ್ಲೇ ನೀವು ಕನ್ನಡ ಮೀಡಿಯಂ ಕೋಟವನ್ನ ಕ್ಲೇಮ್ ಮಾಡ್ತೀರಾ ಅಂತ ಒಂದು ಆಪ್ಷನ್ ಕೇಳಿರ್ತಾರೆ ಅಲ್ಲಿ ಎಸ್ ಆರ್ ನೋ ಅಂತ ಕೇಳಿರ್ತಾರೆ ಸೊ ನೀವು ಕನ್ನಡ ಮೀಡಿಯಂ ಕೋಟವನ್ನ ಕ್ಲೇಮ್ ಮಾಡೋದಿದ್ರೆ ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಆಯ್ತು ಸರಿ ಈಗ ಎಲಿಜಿಬಿಲಿಟಿ ಏನು ಈ ಕನ್ನಡ ಮೀಡಿಯಂ ಕೋಟಾ ಹಾಗೆ ರೂರಲ್ ಕೋಟಾಕ್ಕೆ ಅದನ್ನು ತಿಳ್ಕೊಳ್ತಾದ್ರೆ ಈಗ ಯಾವುದಾದ್ರೂ ವಿದ್ಯಾರ್ಥಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ವರೆಗೆ ರೂರಲ್ ಪ್ರದೇಶದಲ್ಲಿ ಬರುವಂತಹ ಸ್ಕೂಲ್ನಲ್ಲಿ ಸ್ಟಡಿ ಮಾಡಿದ್ರೆ ಅವರಿಗೆ ರೂರಲ್ ಕೋಟ ಅಪ್ಲೈ ಆಗುತ್ತೆ ಅವರು ರೂರಲ್ ಕೋಟಾ ಎಲಿಜಿಬಲ್ ಸರಿನಾ ಅದೇ ರೀತಿ ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಕನ್ನಡ ಮೀಡಿಯಂ ಸ್ಟಡಿ ಮಾಡಿದ್ರೆ ಅವರು ಕನ್ನಡ ಮೀಡಿಯಂ ಕೋಟಾಕ್ಕೆ ಎಲಿಜಿಬಲ್ ಆಗಿರ್ತಾರೆ ಈಗ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗತ್ತೆ ಹಾಗಿದ್ರೆ ಅದನ್ನು ತಿಳ್ಕೊಳ್ತಿದಾರೆ ಈಗ ಯಾವ ವಿದ್ಯಾರ್ಥಿಗಳು ಈ ರೂರಲ್ ಕೋಟಾವನ್ನ ಕ್ಲೇಮ್ ಮಾಡ್ತಿದ್ದಾರೆ ಅಂದರೆ ಅವರು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ರೂರಲ್ ಪ್ರದೇಶದಲ್ಲಿ ಸ್ಟಡಿ ಮಾಡಿದ್ರೆ ಅವರು ರೂರಲ್ ಕೋಟಾವನ್ನ ಕ್ಲೇಮ್ ಮಾಡಬಹುದು ಕ್ಲೇಮ್ ಮಾಡಬೇಕು ಅಂತ ಹೇಳಿದ್ರೆ ಅವರು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ರೂರಲ್ ಪ್ರದೇಶದಲ್ಲಿ ಸ್ಟಡಿ ಮಾಡಿದೀನಿ ಅಂತ ರೂರಲ್ ಕೋಟಾ ಸ್ಟಡಿ ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ನಂತರ ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ಎರಡು ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಸ್ಟಡಿ ಮಾಡಿದ್ದಾರೆ ಆದರೆ ಎರಡೂ ಸ್ಕೂಲ್ಗಳು ಏನಾಗುತ್ತೆ ರೂರಲ್ ಪ್ರದೇಶಕ್ಕೆ ಬರುತ್ತೆ ಅನ್ ಸಂದರ್ಭದಲ್ಲಿ ಈಗ ಎಕ್ಸಾಂಪಲ್ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೆ ಅವರು ಒಂದು ಸ್ಕೂಲ್ ಸ್ಟಡಿ ಮಾಡಿದರೆ ಒಂದು ರೂರಲ್ ಪ್ರದೇಶ ಇರುವಂತಹ ಸ್ಕೂಲ್ ಅಲ್ಲಿ ಅವರು ಅಲ್ಲಿಂದ ರೂರಲ್ ಏರಿಯಾ ಸ್ಟಡಿ ಸರ್ಟಿಫಿಕೇಟ್ ಪಡೆದುಕೊಳ್ಬೇಕು ಹಾಗೆ ಆ ಸ್ಕೂಲ್ಗೆ ಸಂತಹ ಬಿಇಒ ಆಫೀಸರ್ ಏನಿರ್ತಾರೆ ಅವರ ಸಿಗ್ನೇಚರ್ ಅನ್ನ ಆ ರೂರಲ್ ಏರಿಯಾ ಸ್ಟಡಿ ಸರ್ಟಿಫಿಕೇಟ್ ಮೇಲೆ ಪಡೆದುಕೊಳ್ಬೇಕಾಗತ್ತೆ ಸರಿನಾ ಬಿಇಒ ಸಿಗ್ನೇಚರ್ ಕಂಪಲ್ಸರಿ ಆಗಿರುತ್ತೆ ಅದ ನಂತರ ಅವರು ಎಂಟರಿಂದ ಹತ್ತನೇ ತರಗತಿ ಮತ್ತೊಂದು ಸ್ಕೂಲ್ ಸ್ಟಡಿ ಮಾಡಿದರೆ ಆ ಸ್ಕೂಲ್ ಕೂಡ ರೂರಲ್ ಏರಿಯಾದಲ್ಲಿ ಬರುತ್ತೆ ಹಾಗೆ ಅವರು ಎಂಟನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಯಾವ ಸ್ಕೂಲ್ ಸ್ಟಡಿ ಮಾಡಿದ್ರ ಅಲ್ಲಿಂದ ರೂರಲ್ ಏರಿಯಾ ಸ್ಟಡಿ ಸರ್ಟಿಫಿಕೇಟ್ನ ಪಡೆದುಕೊಳ್ಬೇಕು ಹಾಗೆ ಎಂಟನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಸ್ಟಡಿ ಮಾಡಿದ ಸ್ಕೂಲ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಬಿಇಒ ಆಫೀಸರ್ ಸಿಗ್ನೇಚರ್ ಅನ್ನ ಪಡೆದುಕೊಳ್ಬೇಕು ಸರಿನಾ ಅವಾಗ ಏನಾಯ್ತು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗಿನ ರೂರಲ್ ಏರಿಯಾ ಸ್ಟಡಿ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂಡ ರೀತಿ ಆಯ್ತು ಆ ರೂರಲ್ ಏರಿಯಾ ಸ್ಟಡಿ ಸರ್ಟಿಫಿಕೇಟ್ ಏನಿದೆ ಅದನ್ನ ಅಪ್ಲೋಡ್ ಕೂಡ ಮಾಡ್ಬೇಕಾಗತ್ತೆ ಸರಿನಾ ನಂತರ ಈಗ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ ಅಂತ ಹೇಳಿದೆ ಅದು ಕೂಡ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ನೀವು ಕನ್ನಡ ಮೀಡಿಯಂ ಸ್ಟಡಿ ಮಾಡಿದ್ರೆ ನಿಮಗೆ ಕನ್ನಡ ಮೀಡಿಯಂ ಕೋಟ ಅಪ್ಲೈ ಆಗತ್ತೆ ನೀವು ಅದನ್ನ ಅಪ್ಲಿಕೇಶನ್ ಸೆಲೆಕ್ಟ್ ಮಾಡ್ತೀರಾ ಅದ್ರ ನಂತರ ನೀವು ಯಾವ ಯಾವ ಸ್ಕೂಲ್ಗಳಲ್ಲಿ ಸ್ಟಡಿ ಮಾಡಿದಿರೋ ಆ ಸ್ಕೂಲ್ಗಳಿಂದ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಬೇಕು ಹಾಗೆ ಆ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ ಮೇಲೆ ಬಿಇಒ ಆಫೀಸರ್ ಏನಿರ್ತಾರೆ ಅವರ ಸಿಗ್ನೇಚರನ್ನು ಪಡೆದುಕೊಳ್ಬೇಕು ಅದಂತರ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ ರೆಡಿ ಆಗುತ್ತೆ ಅದನ್ನು ಕೂಡ ವಿದ್ಯಾರ್ಥಿಗಳು ಅಪ್ಲೋಡ್ ಮಾಡಬೇಕಾಗತ್ತೆ ಇದಿಷ್ಟು ವಿಷಯಗಳಾಗಿತ್ತು ಬೇರೆ ಡೌಟ್ಸ್ ಇದ್ದರೆ ಕನ್ನಡ ತಿಳಿಸಿ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಸಹಾಯ ಆಗುತ್ತೆ ಅಂತ ಹೇಳಿದ್ರೆ ಶೇರ್ ಮಾಡಿ ಆಲ್ ದ ಬೆಸ್ಟ್ ಜೈ ಹಿಂದ್ ಒಂದು ಮಾತಾಡೋಣ